वीक्षक नमस्कार इन विक्रमार्जुन विजय काव्यद तृतीय आश्वास ईदन पद्य आ पद्य हे अड़ोत् किरीकिन सुड़ी सरे पुराकन ससिदुंदेड़ोट्द अरड़ नुड़े अड़ू अरगिन रमन बिड़ी हीजे ओदबू अड़ोत् किरीकिन सुड़े इनसु अरे पुराकन ससिदु अंदुंदेड़े ಒಟ್ಟಿದ್ದ ಅರಳೆಯಂ ಒಡನೆ ಅಳರುವೆ ಅಳರುವಂತೆ ಅಳರ್ದುದು ಅನಲಂ ಅರಗಿನ ಅರಮನೆಯಂ ಅಂದರೆ ಈ ಪುರೋಚನ ಮಲಗಿದ ಕಡೆಯಿಂದ ಭೀಮಸೇನ ಬೆಂಕಿ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಾರಂಭ ಮಾಡಿದಾಗ ಏನಾಯಿತು ಎನ್ನುವುದನ್ನು ಪಂಪ ಕಣ್ಣಿಗೆ ಕಟ್ಟುವ ಹಾಗೆ ಅಂದರೆ ಬೆಂಕಿ ನಾವು ಉರಿಸಿದಾಗ ಹೇಗೆ ಅದು ಉರಿಯುತ್ತದೆ ಆ ಉರಿಯ ವಿಶೇಷತೆ ಏನಿರುತ್ತದೆ ಅಥವಾ ಬೆಂಕಿ ವ್ಯಾಪಿಸುವ ಕ್ರಮ ಹೇಗೆ ಎನ್ನುವುದನ್ನು ತುಂಬ ಕಣ್ಣಿಗೆ ಕಟ್ಟುವಾಗಿ ವಿವರಿಸುತ್ತಾನೆ ಸಾಮಾನ್ಯವಾಗಿ ಬೆಂಕಿ ಕೊಟ್ಟಾಗ ಅದು ಉರಿಯುತ್ತದೆ ನಾವೆಲ್ಲ ಏನಂತೀವಿ ಬೆಂಕಿ ಹತ್ತಿ ತಿಂದಳುತ್ತದೆ ಆದರೆ ಕವಿ ಅದನ್ನು ವರ್ಣಿಸುವ ರೀತಿ ಹೇಗಿದೆ ನೋಡಿ ಅಡೆ ಒತ್ತದೆ ಅಂದರೆ ತಳಭಾಗ ಹೊತ್ತಲಿಲ್ಲ ಅಡೆ ತಳ ಹೊತ್ತಲಿಲ್ಲ ಅಡೆ ಒತ್ತದೆ ಅಡೆ ಅಂದರೆ ತಳಭಾಗ ಅಡಿ ಅಡೆ ಅದು ಒತ್ತದೆ ಅದು ಹೊತ್ತದೆ ಕಿರಿಕಿರಿದನೆ ಸುಡದೆ ಸ್ವಲ್ಪ ಸ್ವಲ್ಪವೇ ಸುಟ್ಟು ಹೋಗದೆ ಸುಡದೆ ಇನಿಸು ಅರೆಪೊರಕನಾಗದೆ ಅಂದರೆ ಅರ್ಧ ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಸುಡದೆ ಇನಿಸು ಅರೆಪೊರಕನಾಗದೆ ಸಸಿದು ಅಂದು ಒಂದು ಎಡೆಯೊಳಗೆ ಒಟ್ಟಿರ್ದ ಬಿಡಿಸಿ ಅಂದು ಒಂದು ಕಡೆಗೆ ರಾಶಿ ಹಾಕಿದ್ದ ಸಸಿದು ಅಂದು ಒಂದು ಎಡೆಯೊಳಗೆ ಒಟ್ಟಿರ್ದ ಬಿಡಿಸಿ ಒಂದು ಕಡೆಯಲ್ಲಿ ರಾಶಿ ಹಾಕಿದ್ದ ಅರಳೆಯ ಹತ್ತಿಯ ಒಡನೆ ಅಳರುವಂತೆ ಆ ಹತ್ತಿಗೆ ಬೆಂಕಿ ವ್ಯಾಪಿಸುವ ಹಾಗೆ ಅಳರ್ದುದು ಅಳರುವಂತೆ ಅಳರ್ದುದು ಅಳರ್ದುದು ಯಾವುದು ಅನಲ ಅಳರ್ದಂ ಒಡನೆ ಅಳರುವಂತೆ ಅಳರ್ದು ಅಳರ್ದಂ ವ್ಯಾಪಿಸಿದ ಅಳರ್ದು ಅಳರ್ ಅಂದ್ರೆ ವ್ಯಾಪಿಸಿದ ಅಳರ್ದಂ ಯಾರು ಅನಲ ಬೆಂಕಿ ಅರಗಿನ ಮನೆಯಂ ಅಂದರೆ ತಳಭಾಗಕ್ಕೆ ಬೆಂಕಿ ಹತ್ತಿಕೊಳ್ಳಲಿಲ್ಲ ಮತ್ತು ಸ್ವಲ್ಪ ಸ್ವಲ್ಪವನ್ನೇ ಕೂಡ ಸುಡಲಿಲ್ಲ ಆಮೇಲೆ ಅರ್ಧಂಬರ್ಧ ಕೂಡ ಸುಡಲಿಲ್ಲ ಅರೆಪೊರಕನಾಗದೆ ಬಿಡಿಸಿ ಇಟ್ಟ ಹತ್ತಿಯ ರಾಶಿಗೆ ಬೆಂಕಿ ಕೊಟ್ಟಾಗ ಒಂದೇ ಸಲಕ್ಕೆ ಹೇಗೆ ವ್ಯಾಪಕವಾಗಿ ಬೆಂಕಿ ಹತ್ತಿಕೊಳ್ಳೋ ಆ ರೀತಿಯಲ್ಲಿ ಅರಗಿನ ಮನೆಯಲ್ಲಿ ಒಂದೇ ಸಲಕ್ಕೆ ಬೆಂಕಿ ಹತ್ತಿಕೊಂಡಿತ್ತು ಎನ್ನುವುದು ಇದರ ಅರ್ಥ ಅಂದರೆ ನಾನು ಅವಾಗಲೇ ಹೇಳಿದ ಹಾಗೆ ಇದರಲ್ಲಿ ಇಟ್ಟಿಗೆ ಆಗಲಿ ಕಲ್ಲಾಗಲಿ ಮರ ಎಲ್ಲ ಆಗಲಿ ಇರಲಿಲ್ಲ ತುಪ್ಪ ಸಜ್ಜರಸ ಆಮೇಲೆ ಇನ್ನೇನು ಬೇರೆ ಬೇರೆ ರೀತಿಯ ಈ ಬೆಂಕಿ ವ್ಯಾಪಿಸುವುದಕ್ಕೆ ಸಹಾಯಕವಾಗುವಂಥ ಪದಾರ್ಥಗಳು ಇವೇ ಇದ್ದಂತಹ ಅರಗು ಇವೇ ಮೊದಲಾದ ವಸ್ತುಗಳಿಂದ ಮಾಡಿದಂತಹ ಅರಮನೆ ಇದೆ ಅದು ಬೆಂಕಿ ಕೊಟ್ಟಾಗ ಅರ್ಧಂಬರ್ಧ ಸುಡಲಿಲ್ಲ ಆಮೇಲೆ ತಳಭಾಗವೂ ಸುಡಲಿಲ್ಲ ಒಂದೇ ಸಲ ಬೆಂಕಿ ಮೇಲಕ್ಕೆ ವ್ಯಾಪಿಸಿ ಇಡೀ ಅರಗಿನ ಅರಮನೆ ಒಂದೇ ಸಲ ಸುಟ್ಟು ಹೋಯಿತು ಎಂಬ ಹಾಗೆ ಪಾಪ ವರ್ಣಿಸ್ತಾರೆ ಮತ್ತು ಈ ವರ್ಣನೆ ಗಮನಿಸಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ ಅಂದರೆ ಒಂದು ಬೆಂಕಿ ವ್ಯಾಪಿಸುವುದನ್ನು ಕೂಡ ಪಂಪ ಅಷ್ಟು ಚೆನ್ನಾಗಿ ಗಮನಿಸಿದ್ದಾನೆ ಮತ್ತು ಕವಿಯಾದವನ ಕೆಲಸ ಅದೇ ಅಂದರೆ ಕೇವಲ ಹಕ್ಕಿ ಹಾರಿತ್ತು ಅಥವಾ ಮನೆ ಸುತ್ತಿತ್ತು ಇಷ್ಟರಲ್ಲೇ ನಿಲ್ಲುವುದಿಲ್ಲ ಹೇಗೆ ಸುತ್ತಿತ್ತು ಹೇಗೆ ಹಕ್ಕಿ ಹಾರಿತ್ತು ಹೇಗೆ ಗಾಳಿ ಬೀಸಿತ್ತು ಅದನ್ನು ನಮ್ಮ ಅನುಭವಕ್ಕೆ ಬರುವ ಹಾಗೆ ವಿವರಿಸಬೇಕು ಪಂಪ ಅದನ್ನು ಒಂದು ಚೂರು ಅಥವಾ ಚಾಚೂ ತಪ್ಪದೆ ಹೇಳ್ತಾನೆ ಮತ್ತು ಅರಗಿನ ಅರಮನೆ ಹೇಗೆ ಬೆಂಕಿ ಹೇಗೆ ವ್ಯಾಪಿಸುತ್ತೆ ಎನ್ನುವುದನ್ನು ನಮ್ಮ ಕಣ್ಣ ಮುಂದೆ ಅಥವಾ ನಾವು ಒಂದು ವೇಳೆ ಅಲ್ಲಿ ಇದ್ದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಭಯಪಡುವ ಹಾಗೆ ಆ ವರ್ಣನೆ ಪರಿಣಾಮಕಾರಿಯಾಗಿದೆ ಎನ್ನುವುದನ್ನು ವೀಕ್ಷಕರ ಗಮನಕ್ಕೆ ನಾನು ತರ್ತೇನೆ.